हाई हेलो गुड इवनिंग द सक्सेस स्टडी सेंटर बिंक कटी नवोदय मुराजे तरबे वसति केंद्र शाले सो एलू वेलकम सो प्रति शनिवार भानवर नानु मेंटल पे तल्सदी सो नानु हों शनिवार नानु क्लास स्टार्ट संडे दिन मेंटल पे क्लास स्टार्ट वन क्लास सो मोदले मॉडल टोटल हत मोदले बर्तव 10 मॉडल्स बर्तव अदर फस्ट मॉडल स्टार्ट फस्ट मॉडल ऐनप अब फस्ट मॉडल भिन्नवाद चित्र आर्ड वन ಭಿನ್ನವಾದ ಚಿತ್ರ ಅಂತಂದ್ರೆ ಸೋ ನಾಲ್ಕು ಚಿತ್ರಗಳನ್ನು ಕೊಟ್ಟಿರ್ತಾರ ಆ ನಾಲ್ಕು ಚಿತ್ರಗಳಲ್ಲಿ ಮೂರು ಚಿತ್ರ ಒಂದು ಗುಂಪಿಗೆ ಒಂದು ರೀತಿಯಿಂದ ಸಮನಾಗಿ ಕಾಣ್ತವು ಒಂದು ಬೇರೆ ರೀತಿ ಕಾಣುತ್ತೆ ಸೋ ಬೇರೆ ರೀತಿ ಇದ್ದದನ್ನ ನಾವು ಗುರುತಿಸಬೇಕು ಅದಕ್ಕೆ ಭಿನ್ನವಾದ ಚಿತ್ರ ಅಂತ ಹೇಳೋದು ಆಡ್ ಒನ್ ಔಟ್ ಅಂದ್ರೆ ಮೂರು ಒಂದು ರೀತಿ ಇರ್ತವು ಒಂದು ಡಿಫರೆಂಟ್ ಇರುತ್ತೆ ಆ ಡಿಫರೆಂಟ್ ಯಾವುದು ಚಿತ್ರ ಐತೆ ಅದನ್ನು ಗುರುತನೆ ಮಾಡೋದು ಫಸ್ಟ್ ಮಾಡೆಲ್ ಆ ಫಸ್ಟ್ ಮಾಡೆಲ್ ಒಳಗೆ ಒಂದು ನಾಲ್ಕು ಚಿತ್ರ ಬಿಡಿಸಿದ್ಯಾ ಸೋ ಈಗ ಅದ ಮಾಡೆಲ್ ಕಂಟಿನ್ಯೂ ಮಾಡೋಣ ಸೋ ಕಂಟಿನ್ಯೂ ಅಂದ್ರೆ ಇನ್ನೊಂದು ನಾಲ್ಕು ಚಿತ್ರ ಬಿಡಿಸಿ ಕರೆಕ್ಟಾಗಿ ತಿಳಿಸಿ ನೆಕ್ಸ್ಟ್ ಇವತ್ತು ಸೆಕೆಂಡ್ ಮಾಡಲ್ ಒಂದು ಸ್ಟಾರ್ಟ್ ಮಾಡಿ ಇವತ್ತು ಕ್ಲಾಸ್ ಮುಗಿಸೋಣ ಓಕೆ ಸೊ ಎಲ್ಲರೂ ಲಕ್ಷ ಕೊಟ್ಟು ಕೇಳಿ ವಾರ್ ಇಂಟ್ರೆಸ್ಟಿಂಗ್ ಐತಿದೆ ಸೊ ವೆರಿ ಇಂಟ್ರೆಸ್ಟಿಂಗ್ ಮೆಥಡ್ ಸೊ ಮೆಂಟಲಿಟಿ ಅಂದರೆ ಎಲ್ಲರಿಗೂ ಖುಷಿ ಇರ್ತೈತಿ ಖುಷಿ ಜೊತೆಗೆ ನಾಲೆಜ್ ಪಡ್ಕೋಬೇಕಷ್ಟೇ ಅದು ತುಂಬ ಖುಷಿಯಿಂದ ಕಲಿಬೇಕು ಓಕೆ ಸೊ ಫಸ್ಟ್ ಮಾಡಲ್ ಹೇಳಿದ್ವಿ ನಾವು ಫಸ್ಟ್ ಮಾಡಲ್ ಏನಂತ ಹೇಳಿದ್ವಿ ನಾಲ್ಕು ಚಿತ್ರಗಳು ಎ ಬಿ ಸಿ ಡಿ ಅನ್ನೋ ನಾಲ್ಕು ಚಿತ್ರಗಳು ಇರ್ತವೆ ಈ ಫೋರ್ ಫಿಗರ್ಸ್ ಒಳಗೆ ತ್ರೀ ಫಿಗರ್ಸ್ ಆರ್ ಸೇಮ್ ಫಾರ್ ಒನ್ ರೀಸನ್ ಒಂದು ರೀತಿಯಿಂದ ಒಂದು ಕಾರಣದಿಂದ ಒಂದು ಜಾತಿಗೆ ಮೂರು ಚಿತ್ರಗಳು ಸೇರ್ತವೆ ಒನ್ ಫಿಗರ್ ಇಸ್ ಡಿಫ್ರೆಂಟ್ ಒಂದು ಚಿತ್ರ ಆ ಮೂರು ಚಿತ್ರಕ್ಕಿಂತ ಭಿನ್ನವಾಗಿರ್ತೈತಿ ಆ ಭಿನ್ನವಾದ ಚಿತ್ರವನ್ನು ಗುರುತಿನ ಮಾಡೋದು ಫಸ್ಟ್ ಮಾಡಲ್ ಓಕೆ ಫಸ್ಟ್ ಮಾಡಲ್ ಒಳಗೆ ಎಲ್ಲವೂ ನಾಲ್ಕು ಚಿತ್ರ ಇರ್ತಾವೆ ಫೋರ್ ಫಿಗರ್ಸ್ ಫಸ್ಟ್ ಮಾಡಲ್ ಎಲ್ಲವೂ ನಾಲ್ಕು ಚಿತ್ರ ಒನ್ ಟು ತ್ರೀ ಬಿ ತ್ರೀ ಫೋರ್ ಎ ಬಿ ಸಿ ಡಿ ಅಂತ ನಾಲ್ಕು ಆಪ್ಷನ್ ಇರ್ತಾವೆ ಸೊ ನಾಲ್ಕು ಆಪ್ಷನ್ ಒಳಗೆ ನೀವು ಯಾವ ಚಿತ್ರ ಮೂರು ಚಿತ್ರಕ್ಕಿಂತ ಒಂದು ವಿಶೇಷ ಭಿನ್ನವಾಗೈತಿ ಡಿಫ್ರೆಂಟ್ ಐತಿ ಅಂತ ಕಂಡುಹಿಡಿಬೇಕು ಸೊ ಹಾಗಾದ್ರೆ ಒಂದನೇ ಚಿತ್ರ ಸ್ಟಾರ್ಟ್ ಮಾಡೋಣ ಫಸ್ಟ್ ಚಿತ್ರ ಇದು ಒಂದಿದೆ ಓಕೆ ಈ ಚಿತ್ರವನ್ನು ಗಮನಿಸ್ಬೇಕು ನಾವು ಒಂದು ಸೆಕೆಂಡ್ನಾಗ ಉತ್ತರ ಬರ್ಬೇಕು ಒಂದೇ ನಿಮಿಷ ಒಂದು ನಿಮಿಷದ ಪಟ್ಟಣ ಬರ್ಬೇಕು ಏನು ಚಿತ್ರದಾಗ ಓಕೆ ಇಲ್ಲಿ ಯಾಕಂದ್ರೆ ವೃತ್ತ ಜಾಯಿಂಟ್ ಮಾಡೋಣ ಓಕೆ ನಾಲ್ಕು ಚಿತ್ರಗಳು ಈ ನಾಲ್ಕು ಚಿತ್ರದಲ್ಲಿ ಮೂರು ಮುಟ್ಟಿಕ ಒನ್ ಟೂ ತ್ರೀ ಒನ್ ಟೂ ತ್ರೀ ಓಕೆ ಈ ಕಡೆ ಒನ್ ಟೂ ತ್ರೀ ಒನ್ ಟೂ ತ್ರೀ ಸೊ ಇಲ್ಲೇ ಒನ್ ಟೂ ತ್ರೀ ಫೋರ್ ಅದು ಈ ಕಡೆ ಒನ್ ಟೂ ತ್ರೀ ಈ ಕಡೆ ಒನ್ ಟೂ ತ್ರೀ ಒನ್ ಟೂ ತ್ರೀ ಅದು ಓಕೆ ಸೊ ಡಿಫ್ರೆಂಟ್ ಯಾರಾಗುತ್ತಪ್ಪ ಅಂತ ವಿಚಾರ ಮಾಡ್ಬೇಕು ಅಷ್ಟೆ ಓಕೆ ಇಲ್ಲಿ ನಾವೇನು ನೋಡ್ಬೇಕು ನಾವು ನೋಡ್ಬೇಕಾಗಿದ್ದೇನು ಎರಡು ವೃತ್ತದವು ನಾಲ್ಕು ಚಿತ್ರದೊಳಗೆ ಎರಡು ವೃತ್ತದವು ಓಕೆ ಆ ವೃತ್ತದೊಳಗೆ ಎಲ್ಲರೂ ಎರಡು ವೃತ್ತದೊಳಗೆ ಮೂರು ಮೂರು ಟಿಕ್ ಇದೆ ಒಂದೆರಡು ಮೂರು ಒಂದೆರಡು ಮೂರು ಇದ್ರಾಗೂ ಸೇಮ್ ಜೋಡಣೆ ಮಾಡತಕ್ಕಂಥ ರೀತಿ ಬೇರೆ ಐತಿ ಇರತಕ್ಕಂಥ ಸಂಖ್ಯೆಗಳು ಗುಂಪು ಸೇಮ್ ಐತಿ ಮೂರದವು ಮೂರದವು ಈ ಕಡೆ ಮೂರು ಈ ಕಡೆ ಮೂರು ಎರಡು ಸಮನಾದವು ಇಲ್ಲಿ ಮೂರು ಇಲ್ಲಿ ಮೂರು ಅದವು ಇಲ್ಲಿ ಮೂರು ಇಲ್ಲಿ ಮೂರು ಅದವು ಇಲ್ಲೇ ನಾಲ್ಕು ಬಂದವು ಒಂದರದ ಮೂರು ಅದವು ಅಂದ್ರೆ ಎರಡು ಋತುದೊಳಗೆ ಇರ್ತಕ್ಕಂಥ ಟಿಕ್ಕಿಗಳ ಸಂಖ್ಯೆ ಏನೈತಿ ಭಿನ್ನವಾಗಿದೆ ಬೇರೆ ಐತಿ ಸೇಮ್ ಇಲ್ಲ ಇಲ್ಲೇ ಒಂದೆರಡು ಮೂರು ಒಂದೆರಡು ಮೂರು ಸರ್ ಮ್ಯಾಗ ಇತ್ತ ಮ್ಯಾಗ ಇರಲಿ ಕೆಳಗಿರಲಿ ಮೂರು ಮೂರು ಅದವ ಇದ್ರಾಗ ಮೂರು ಇದ್ರಾಗ ಮೂರು ಇದ್ರಾಗ ಮೂರು ಇದ್ರಾಗ ಮೂರು ಇದ್ರಾಗ ಮೂರು ಇದ್ರಾಗ ಮೂರು ಮತ್ತು ಇದೊಂದು ಬೇರೆ ಐತಿ ಬೇರೆ ಇತ್ತಂದ್ರೆ ಉತ್ತರ ಅದು ಡಿಫ್ರೆಂಟ್ ಯಾವುದು ಡಿಫ್ರೆಂಟ್ ಇವು ಮೂರು ಒಂದು ರೀತಿಯಿಂದ ಸೇಮ್ ಆದ್ರು ಇದು ಒಂದು ಬೇರೆ ಅದು ಸಿ ಸೊ ಸಿ ಇಸ್ ರೈಟ್ ಆನ್ಸರ್ ಯಾಕೆ ಅನ್ನೋದು ಗೊತ್ತಾತಲ್ಲ ಓಕೆ ನಿಮ್ಗೆ ಓಎಂ ಆರ್ ಸಿಟ್ ಒಳಗೆ ಎ ಬಿ ಸಿ ಡಿ ಅಂತ ಇರ್ತೈತಿ ಇದ್ರೊಳಗೆ ಉತ್ತರ ಯಾವ್ದು ಗೊತ್ತಾಯ್ತು ಸಿ ಅಂತ ಗೊತ್ತಾಯ್ತು ನನ್ನ ಪೆನ್ ಕರೆಕ್ಟ್ ಇಂದ ಓಎಂ ಆರ್ ಸಿಟ್ ಒಳಗೆ ಸಿ ಮೇಲೆ ಹೋಗ್ಬೇಕು ಉತ್ತರ ಸಿ ಸಿ ಹಾಕ್ಬೇಕು ಸಿ ಶೇರ್ ಮಾಡ್ಬೇಕು ತಿದ್ದಬೇಕು ಇಷ್ಟು ಮಾಡಿದ್ರೆ ಮುಗಿಯುತ್ತಮ್ಮ ಸಿಂಪಲ್ ಒನ್ ಇದೆ ಓಕೆ ಇದೇ ರೀತಿ ಎರಡನೇ ಕ್ವಶನ್ ಎರಡನೇ ಕ್ವಶನ್ ಏನು ಚಿತ್ರಗಳನ್ನ ಗಮನಿಸ್ಬೇಕು ಓಕೆ ಇದೊಂದು ಚಿತ್ರ ಇದೊಂದು ಚಿತ್ರ ಓಕೆ ಒಂದೊಂದು ಚಿತ್ರವನ್ನು ಸರಿಯಾಗಿ ಗಮನ ಇಟ್ಟು ನೋಡ್ಕೊಂತ ಹೋಗ್ಬೇಕಪ್ಪ ಈ ಚಿತ್ರದೊಳಗೆ ಒಂದು ಆಯತಾಕಾರದ ಐತಿ ಒಂದು ಸಣ್ಣ ಚೌಕ್ ಬಾಕ್ಸ್ ಹಾಕ್ಯಾರ ಆಯ್ತದ ಒಂದು ಟಿಕೆ ಇಟ್ಟರ ಮ್ಯಾಲೆ ಆ ಟಿಕೆ ಇಟ್ಟರೆ ಅವರು ಆ ಆಯತಾಕಾರ ಬಾಕ್ಸ್ ಹಾಕ್ಯಾರ ಅದ್ರ ಮೇಲೆ ಟಿಕೆ ಇದನ್ನ ಹಿಂಗೆ ಉಲ್ಟಾ ಮಾಡ್ಯಾರ ಇದನ್ನ ಹಿಂಗೆ ತಿರುಗಿಸಿದ ಹಿಂಗೆ ಬರ್ತದ ಅಂದ್ರೆ ಇದು ಇದು ಫಿಗರ್ ಸೇಮ್ ಅಂತ ಇದು ಆಯ್ತಾನ ಹಿಂಗೆ ಇಟ್ಟಾನ ಇದನ್ನ ಹಿಂಗೆ ಸ್ಟೇಟ್ ಆಡಿತ್ತು ಸ್ಟೇಟ್ ಮಾಡ್ಯಾರ ಓಕೆ ಸೊ ಇದನ್ನ ಮತ್ತೆ ಈ ಕಡೆ ರೊಟೇಟ್ ಮಾಡ್ಯಾರ ಇದ ಚಿತ್ರ ಈ ಕಡೆ ಬಂದಿ ಹಿಂಗೆ ತಿರುಗಿಸ್ಯಾನ ಆದ್ರೆ ಅಷ್ಟು ಸೇಮ್ ಇದ್ರಾಗ ಒಂದು ಬಾಕ್ಸ್ ಇತ್ತು ಇದ್ರಾಗ ಹೋಯ್ತಿ ಇದ್ರಾಗ ಹೋಯ್ತಿ ಇದ್ರಾಗ ಆಯ್ತಾ ಆಯ್ತಾ ಟಿಕ್ ಈ ಕಡೆ ಇತ್ತು ಟಿಕ್ ಬಲಕ್ಕೆ ಐತಿ ಓಕೆ ಇದಕ್ಕೆ ಇದಕ್ಕೆ ಸೇಮ್ ಅನಿಸ್ತ ಹಾಂ ಇದು ಸೇಮ್ ಅನಿಸ್ತ ಹಂಗಾದ್ರೆ ಮುಂದೆ ಹೋಗೋದು ಡಿ ಎ ಬಿ ಸಿ ಮೂರು ಸೇಮ್ ಅದು ನಾಲ್ಕನೇದು ಏನೈತಿ ಆಯ್ತ ಇತ್ತು ಆಯ್ತ ಐತಿ ಒಂದು ಅಂಡರ್ಲೈನ್ ಇತ್ತು ಅಂಡ್ಸ ಆಯ್ತು ಚೆನ್ನದು ಆದ್ರೆ ಇವು ಎಲ್ಲವೂ ಈ ಸೇಡ್ ಮಾಡಿದಂತ ಗುಂಪದವ್ ತಿದ್ದಿದ್ದು
ಅತ್ತಿದ್ದು ಮಾಡಿದಂತ ಟೀಕಿ ಎಲ್ಲವೂ ಆಯುಧದ ಒಳಗದವು. ಓಕೆ, ಇಲ್ಲಿ ಆಯುಧದ ಹೊರಗೈತಿ, ಸಿಂಪಲ್ ಪಟಕ್ನ ಕೊಡ್ತೀನಿ, ಯಾರು ನೋಡೋದೇ ಬೇಕಾಗಿಲ್ಲ. ಎಲ್ಲವೂ ಒಳಗದವು, ಆಯುಧದ ಒಳಗಡೆ ಟೀಕ್ ಐತಿ, ಇದು ಹೊರಗೈತಿ, ಇದೊಂದು ಬೇರೆ ಐತಿ, ಇವೆಲ್ಲ ಸೇಮ್ ಅಕ್ಕ, ಇದೊಂದು ಬೇರೆ ಆದ್ರೆ ಇದು ಆನ್ಸರ್ ಡಿ ಟೀಕ್ ಮಾಡಬೇಕು. ನೆಕ್ಸ್ಟ್ ಸಿ, ಸಿ ನೋಡ್ರಿ, ಇದು ಇದ್ದಾಗ ಇರಬೇಕಂತ ಇರಂಗಿಲ್ಲ, ಸ್ವಲ್ಪ ಡಿಫ್ರೆಂಟ್ ಇರ್ತೈತಿ. ಇಲ್ಲಿ ನೋಡ್ರಿ, ಇಲ್ಲೇ ಮೂರು ಲೈನ್ ಅದ, ಇದು ಮೂರು ಲೈನ್, ಒನ್ ಟೂ ತ್ರೀ, ಇಲ್ಲಿ ಮೂರು ಲೈನ್ ಅದ, ಒಂದು ಎರಡು ಮೂರು, ಇಲ್ಲಿ ಮೂರು ಅದ, ಒಂದೆರಡು ಮೂರು, ಇಲ್ಲಿ ಮೂರು ಅದ, ಮತ್ತೆಲ್ಲ ಮೂರು ಮೂರು ಅದಲ್ರಿ, ಹೆಂಗೆ ಕೊಡ್ತಿಡ್ರಿ? ಮೂರು ಮೂರು ಅದಾವ ಅಂದ್ರೆ ಅವು ಮೂರು ಹೆಂಗೆ ಅದಪ್ಪ ಜೋಡಣೆ ಮಾಡ್ಬೇಕು, ನಾವೇನಾದ್ರೂ ಮಾಡೋ ಅಂತ ತೆಗಿಬೇಕು. ಹೆಂಗೆ ಕೊಟ್ಟರೆ ತನ್ನ ಕ್ವಶನ್ ಒಳಗೆ ಆ ಕ್ವಶನ್ ನಾನು ಸರಿಯಾಗಿ ಗಮನಿಸಬೇಕು, ಯಾವುದು ಸರಿ ಐತಿ ಯಾವುದು ಹೊಂದಂಗಿಲ್ಲ ಅದನ್ನು ಮಾತ್ರ ಆರಿಸ್ಬೇಕು. ಇಲ್ಲಿ ನೋಡ್ರಿ, ಮೂರು ಗೆರೆ ಅದಾವಲ್ಲ, ಓಕೆ, ಇವು ಮೂರು ಒಂದು ಹೆಂಗೆ ಹುಡುಕಿದ್ ಸೇಮ್ ಅದೇ ಇರ್ಬೇಕು. ಒಂದು ಯಾವ ಒಂದೇ ಫಸ್ಟ್ ಗೆರೆ ಹಂಗೆ ಇರ್ತೈತಲ್ಲ, ಅಷ್ಟು ಸೇಮ್ ಇರ್ಬೇಕು. ಈ ಗೆರೆ ಹಿಂಗೆ ಕೆಳಗಡೆ ಬಂದಾವ, ಓಕೆ ಇದು ಹಿಂಗೆ ಕೆಳಗೆ ಬಂದೈತಿ, ಇದು ಈ ರೀತಿನೇ ಬಂದ ಕೆಳಗೆ, ರೈಟ್. ಸೊ ಇದು ಒಂದೇ ಹೆಂಗೆ ಇರ್ತಾರೆ, ಒಂದೇ ಹಿಂಗೆ ಬಂದು ಹಿಂಗೆ ಹೋಗಿತ್ತು, ಎರಡನೇದ್ದು ಹಂಗೆ ಬಂದು ಹಂಗೆ ಬರ್ಬೇಕು, ಗ್ಯಾಸ್ ಬಂದು ಬಿಡ್ಬೇಕು. ಓಕೆ, ಅಂದ್ರೆ ಒಂದೇದ್ದು ಹೆಂಗೆ ಇರ್ತದೆ, ಮೂರು ಸೇಮ್ ಇರ್ಬೇಕು ಲೈನ್. ಇಲ್ಲೇ ಒಂದು ಹಿಂಗೆ ಐತಿ, ಎರಡನೇದ್ದು ಸೇಮ್ ಐತಿ, ಮೂರನೇದ್ ಮಾತ್ರ ಅದರ ಅಪೋಸಿಟ್ ಐತಿ. ಉತ್ತರ ಗೊತ್ತಾಗ್ತಿಲ್ಲ ನಮ್ಗೆ. ಅಂದ್ರೆ ಮೂರು ಸೇಮ್ ಇರ್ಬೇಕಿತ್ತಾವು, ಈ ಕಡೆ ಹೊಳ್ಳಿ, ಈ ಕಡೆ ಹೊಳ್ಳಿ, ಅಥವಾ ಈ ಕಡೆ ಇರಲಿ, ಮೂರು ಒಂದೇ ರೀತಿ ಒಂದೇ ದಿಕ್ಕಿಗೆ ಮುಖ ಮಾಡಿರ್ಬೇಕು. ಇಲ್ಲಿ ಎರಡು ಅರ್ಧ ಚಂದಪ್ಪ ಈ ಕಡೆ ಅದಾವು, ಒಂದು ಅರ್ಧ ಚಂದಪ್ಪ ಉಲ್ಟಾ ಇದೆ, ಮತ್ತೆ ಇದು ಆನ್ಸರ್ ಸಿಕ್ಕಿದಂತ, ಇದು ಆನ್ಸರ್ ಕರೆಕ್ಟ್ ಇದೆ. ಯಾಕಂದ್ರೆ ಮೂರು ಒಂದೇ ರೀತಿ ಇಲ್ಲ, ಅವು ಲೈನ್ ಡಿಫ್ರೆಂಟ್ ಐತೆ ಒಂದು, ಅದಕ್ಕೆ ಇದು ಆನ್ಸರ್ ಕರೆಕ್ಟ್. ಬಟ್ ಇದು ಸಿಕ್ಕ ಕೂಡಲೇ ಇದನ್ನು ನೋಡ್ಬೇಕು, ಡಿ ಆಪ್ಷನ್. ಯಾಕೆ ನೋಡ್ಬೇಕಂದ್ರೆ ಅಲ್ಲಿ ಏನಾದ್ರೂ ಐದು ಸ್ವಲ್ಪ ವಿಶೇಷವಾದದ್ದು ನೋಡ್ಕೋಬೇಕು. ಈ ಮೂರು ಲೈನ್, ಓಕೆ, ಫಸ್ಟ್ ಲೈನ್ ಹೆಂಗೈತಿ ಸೇಮ್, ಅದು ಹೆಂಗೈತೆ ಅದ ರೀತಿನೇ ಇರ್ಬೇಕು, ಇದು ಹೆಂಗೆ ತಿಂಗ, ಓಕೆ ಇದು ಹೆಂಗೆ ತಿಂಗ, ಮೂರು ಲೈನ್ ಸೇಮ್ ಅದಾವೆ, ಇದು ಇದ್ದಂಗೆ ಇಲ್ಲ. ಒಟ್ಟು ಮೂರು ಲೈನ್, ಮೂರು ಲೈನ್ ಒಂದೇ ಲೈನ್ ಹೆಂಗೈತೆ, ಮೂರು ಲೈನ್ ಸೇಮ್ ಇರ್ಬೇಕು. ಇದ್ರಾಗ ಮೂರು ಲೈನ್ ಅದಾವು, ಇದ್ರಾಗ ಮೂರು, ಇದ್ರಾಗ ಮೂರು, ಇದ್ರಾಗ ಮೂರು, ಇದ್ರಾಗ ಒಂದೇದ್ದು ಹೆಂಗೈತಿ ಅಷ್ಟು ಹಂಗೆ ಅದಾವು, ಇದ್ರಾಗ ಒಂದೇದ್ದು ಹೆಂಗೈತಿ ಇವೆರಡು ಸೇಮ್ ಅದಾವು, ಇದ್ರಾಗ ಒಂದೇದ್ದು ಹೆಂಗೈತಿ ಇವೆರಡು ಸೇಮ್ ಇಲ್ಲ, ಬೇರೆ ಐತಿ. ಮತ್ತು ಇದು 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 ಒಂದೇದ್ದು ಹೆಂಗೈತಿ ಇವೆರಡು ಹಂಗೆ ಅದಾವು. ಅದಕ್ಕೆ ಇವು ಮೂರು ಎ ಬಿ ಡಿ ಅನ್ನೋದು ಒಂದು ಗುಂಪಿಗೆ ಜಾಯ್ನ್ ಆಯ್ತು ಅಂದ್ರೆ ಒಂದು ರೀತಿಯಿಂದ ಸಮನಾಗಿ ಕಾಣ್ತಾವೆ. ಇದು ಒಂದು ಡಿಫ್ರೆಂಟ್ ಕಾಣ್ತೈತಿ ಸಿ ಅನ್ನೋದು. ಸೊ ಸರಿಯಾದ ಉತ್ತರ ಸಿ ಇದೆ. ಓಕೆ, ಯಾಕೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ, ಚಿತ್ರ ತಗೋಬೇಕು ನೀವು, ಅರ್ಥ ಮಾಡ್ಕೋಬೇಕು, ಬಿಡಿಸ್ಬೇಕು. ನೆಕ್ಸ್ಟ್ ಫೋರ್ತ್, ನಾಲ್ಕನೇದು, ಒಂದೇ ಮಾಡಲ್ ಒಳಗೆ ನಾಲ್ಕನೇದು. ಇಲ್ಲಿ ಈ ಥರ ಒಂದು ಅರ್ಧ ಚಂದಪ್ಪ ತೆಗೆದುಕೊಟ್ಟಾನೆ. ಸೊ ಅದರೊಳಗೆ ಸಣ್ಣ ವೃತ್ತ ಹಾಕ್ಯಾನ, ವೃತ್ತ ಹಾಕಿ ಒಂದು ಗೆರೆ ಹೇಳೋದು, ನಾಟಿ ಗೆರೆ ಹೇಳೋದು. ಓಕೆ, ಚಿತ್ರ ನೋಡ್ಬೇಕು, ಗಮನಿಸ್ಬೇಕು. ಹಾಂ, ಈ ಚಿತ್ರ ನೋಡ್ಬೇಕು, ಇದು ಸೇಮ್ ಅರ್ಧ ಚಂದಪ್ಪ, ಆದ್ರೆ ಇಲ್ಲೇನಿ ತದ ಐತಿ, ಸ್ವಲ್ಪ ಚೇಂಜ್ ಇರ್ತೈತಿ ನೋಡ್ಬೇಕು. ಓಕೆ, ಇದು ಇದು ಅರ್ಧ ಚಂದಪ್ಪ ತೆಗೆದೈತಿ, ಒಂದು ಒಳಗಡೆ ವೃತ್ತ, ಒಂದು ಆಟಕ್ಕಿಟ್ಟ, ಇದು ಸೇಮ್ ಅದೇ. ಹೆಂಗೆ ಗುರುತು ಮಾಡಬೇಕಂದ್ರೆ ಇಲ್ಲಿ ಇದೇನು ಹಿಂಗೆ ಕಟ್ ಕರ್ವ್ ಆಗೈತೆ ನೋಡಿ, ಕಳಿಸಿರ್ತೈತಿ, ವಕ್ರವಾಗಿರ್ತೈತಲ್ಲ, ಆ ವಕ್ರ ಹೆಂಗಾಗಿರ್ತೈತೆ, ಆ ವೃತ್ತದೊಳಗೆ ಗೆರಿ ಅದರ ದಿಕ್ಕಿಗೆ ಇರ್ಬೇಕು, ಹಿಂಗೆ ಹೊಳ್ಳಿತ್ತು ಹಿಂಗೆ ಇರ್ಬೇಕು, ಇದು ಹಿಂಗೆ ಹೊಳ್ಳಿತ್ತು ಗೆರಿ ಹಿಂಗೆ ಇರ್ಬೇಕಿತ್ತು, ಗೆರಿ ಅದ್ರ ಅಪೋಸಿಟ್ ಬಂದೈತಿ ಅಂದ್ರೆ ಉತ್ತರ, ಇದು ಉತ್ತರ ಸಿಕ್ಕೈತಂದ್ರೆ ಮುಂದೆ ಇದು. ಓಕೆ, ಇದು ವಕ್ರವಾಗೈತಿ, ಇದು ಹೆಂಗೆ ಬಂದೈತಿ ಒಳ ಆ ವೃತ್ತದೊಳಗೆ, ಅದು ಹಿಂಗೆ ಬಂದೈತಿ, ಇದು ಹಿಂಗೆ ಐತಿ. ಓಕೆ, ರೈಟ್, ಕರೆಕ್ಟ್ ಐತೆ ಅಂತ. ಓಕೆ, ಇದು ಇದು ಹಿಂಗೆ ಅರ್ಧ ಚಂದಪ್ಪ ಇತ್ತು, ಹಿಂಗೆ ಕ್ರಾಸ್ ಇತ್ತು, ಈ ವೃತ್ತದೊಳಗೆ ಹಿಂಗೆ ಬಂದೈತೆ, ಏನು ಇದು ಕರೆಕ್ಟ್. ಅದ್ರ ಉತ್ತರ ಅದು ಬಿ. ಬಿ ಯಾಕೆ ರೈಟ್ ಅಂತಂದ್ರೆ ಬಿ ಒಳಗೆ ಏನು ಬೇಕಾಗಿತ್ತು ನಮ್ಗೆ, ಇದು ಈ ಕಡೆ ಹೊಳ್ಳಿತ್ತು, ನಮ್ಮ ಗೆರಿ ಹಿಂಗೆ ಬರಬೇಕಿತ್ತು, ಆ ವೃತ್ತದೊಳಗೆ ಗೆರಿ ಅಪೋಸಿಟ್ ಬಂದೈತಿ ಅಂದ್ರೆ ಇವು ಮೂರು ಒಂದು ರೀತಿಯಿಂದ ಸೇಮ್ ಆದವು, ಯಾವುದು ಎ ಸಿ ಡಿ, ಬಿ ಒಂದು ಡಿಫ್ರೆಂಟ್ ಐತಿ, ಭಿನ್ನವಾಗೈತಿ, ಬೇರೆ ಐತಿ ಅಂದ್ರೆ ಭಿನ್ನವಾಗೈತಿ, ಅದಕ್ಕೆ ಇದು ರೈಟ್ ಆನ್ಸರ್ ಬಿ. ಇಷ್ಟ ಅವನ್ನ ನೀಟ್ ಹಾಕೋಬೇಕು, ನೀವು ನೀಟಾಗಿ ಹಾಕೊಂಡು ಅದ್ರ ಉತ್ತರ ಅದು ಹಿಂಗೆ ವಿಮರ್ಶನ ತುಂಬಬೇಕು. ಒಂದನೇದಕ್ಕೆ ಎ ಬಿ ಸಿ ಡಿ ಸಿ ಉತ್ತರ ಸಿ ತಿದ್ಬೇಕು, ಎರಡನೇದಕ್ಕೆ ಯಾವ್ದಪ್ಪ ಡಿ ಎ ಬಿ ಸಿ ಡಿ ಅಂತ ಹಾಕೋಬೇಕು, ಎರಡನೇದಕ್ಕೆ ಡಿ ಸಿ ಎಡ್ ಮಾಡ್ಬೇಕು, ತಿದ್ಬೇಕು ಅವನು. ನೆಕ್ಸ್ಟ್ ಮೂರನೇದು ಎ ಬಿ ಸಿ ಡಿ ಹಾಕೋಬೇಕು, ಇದ್ರ ಸಿ ಉತ್ತರ, ಸಿ ಯಾಕೆ ನೀವೇ ವಿಚಾರ ಮಾಡ್ಬೇಕು, ಕರೆಕ್ಟ್ ಐತೋ ಇಲ್ಲೋ, ಇನ್ನೊಂದು ಡಿಫ್ರೆಂಟ್ ಐತಿ ನೋಡ್ಬೇಕು, ಅದನ್ನ ಸೇರ್ ಮಾಡ್ಕೋಬೇಕು. ಇದ್ರಾಗ ಇದ್ರಾಗ ಬಿ ಬಿ ಸಿಕ್ತಿದ್ಬೇಕು, ಇದು ಒಂದೇ ಮಾಡಲ್ಲ. ಇಷ್ಟು ಕ್ವಶನ್ಸನ್ನು ನೀವು ಸಾಕಷ್ಟು ಬಿಡಿಸ್ಬೇಕು, ಬರೀ ಇಷ್ಟು ನೋಡಿರೋ ಬರ್ತಾವಂತಲ್ಲ, ಇಂಥ ಕ್ವಶನ್ ಪದೇ 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 ಹೆಚ್ಚು ಹೆಚ್ಚು ಬಿಡಿಸ್ದಂಗೆಲ್ಲ ನೋಡ್ದಂಗೆಲ್ಲ ನಮ್ದು ಇನ್ನೂ ಸ್ವಲ್ಪ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ. ಕೆಲವಷ್ಟು ಚಿತ್ರ ನೋಡ್ಬಿಡೋದು, ಇನ್ನೂ ಸ್ವಲ್ಪ ಡಿಫ್ರೆಂಟ್ ಚಿತ್ರ ಬಂದಿರ್ತವೆ, ಇದು ಹಂಗೈತಿ, ಇದು ಸ್ವಲ್ಪ ಡಿಫ್ರೆಂಟ್ ಇರ್ತವೆ, ಅವನ ಜಾಸ್ತಿ ವಿಚಾರ ಮಾಡ್ಬೇಕು ಅಂದ್ರೆ ವಿಚಾರ ಶಕ್ತಿ ಜಾಸ್ತಿ ಹಾಕೊಂತ ಹೋಗುತ್ತೆ, ಅವಾಗ ನಮ್ಮ ಬುದ್ಧಿಮಟ್ಟನೂ ಕೂಡ ಜಾಸ್ತಿ ಹಾಕೊಂತ ಹೋಗುತ್ತೆ. ಸೊ ಅದನ್ನು ನಿಮ್ಮ ಪುಸ್ತಕ ಇದ್ರೆ ಪುಸ್ತಕಗಳು ಮತ್ತಷ್ಟು ಒಂದು ಐವತ್ತೈವತ್ತು ಇಪ್ಪತ್ತು ಇಪ್ಪತ್ತು ಹಾಗೆ ನೋಡ್ಕೊಂತ ಇರ್ಬೇಕಪ್ಪ. ಟೆಸ್ಟ್ ಒನ್ ಟೆಸ್ಟ್ ಟು ಬಿಡಿಸ್ಕೊಂತ ಇರ್ಬೇಕು, ಸಾಕಷ್ಟು ಬಿಡಿಸಿದ್ರೆ ಏನಾಗುತ್ತೆ, ಅದ್ರ ಮೇಲೆ ಕಾಂಫಿಡೆಂಟ್ ಬೆಳೀತೈತಿ, ನಮ್ಗೆ ಹೆಚ್ಚು ಅದ್ರ ಮೇಲೆ ಮಾರ್ಕ್ಸನ್ನು ಕಮ್ಮಿ ಜಾಸ್ತಿ ತೊಗೊತೀವಿ, ವಾಟ್ ಅ ಡೌಟ್ ಇರಂಗಿಲ್ಲ.
ಈಗ ಫಸ್ಟ್ ಮಾಡಲ್ ಮುಗಿಸೋಣ. ಒಂದನೇ ಮಾಡಲ್ ಅಂದ್ರೆ ನಾನು ಇನ್ನೊಂದಿಂದ ಸ್ವಲ್ಪ ರಿವಿಷನ್ ಮಾಡ್ತೀನಿ. ಫಸ್ಟ್ ಮಾಡಲ್ ಟೋಟಲ್ ಮೆಂಟಲಿಟಿ ಒಳಗೆ ಇದು ನವೋದಯದಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ. 50 ಮಾರ್ಕ್ಸ್ ಅದರ ಮೇಲೆ ಇರ್ತವೆ. ಆ 50 ಮಾರ್ಕ್ಸ್ ಒಳಗೆ 10 ಮಾಡಲ್ ಬರ್ತವೆ. 10 ಮಾಡಲ್ಗೆ ಒಂದೊಂದು ಮಾಡಲ್ ಮೇಲೆ ನಾಲ್ಕು ನಾಲ್ಕು ಕ್ವಶನ್ ಬಂದಿರ್ತವೆ. ಒಂದು ಮಾಡಲ್ಗೆ ನಾಲ್ಕು ಕ್ವಶನ್ ಅಂದ್ರೆ 10 ಮಾಡಲ್ಗೆ 40 ಪ್ರಶ್ನೆಗಳಾಗುತ್ತೆ. ಸೊ ಒಂದೊಂದು ಕ್ವಶನ್ಗೆ 1.25 ಮಾರ್ಕ್ಸ್ ಅಂದ್ರೆ ಟೋಟಲ್ 50 ಮಾರ್ಕ್ಸ್ ಆಗುತ್ತೆ. ಸೊ ಅದರಿಂದ ಇದು ಇಂಪಾರ್ಟೆಂಟ್. ಆಮೇಲೆ ಇವತ್ತು ಒಂದನೇ ಮಾಡಲ್ ನಿನ್ನೆ ಸ್ಟಾರ್ಟ್ ಮಾಡಿದೆ ಹೋದ ವಾರ. ಈ ವಾರದ ಕಂಟಿನ್ಯೂ ಮಾಡಿ ಮತ್ತೆ ನಾಲ್ಕು ಚಿತ್ರ ಬಿಡಿಸಿರಿ. ಇವುಗಳನ್ನ ಬಿಡಿಸ್ಕೊಂಡು ನೀಟಾಗಿ ಬಿಡಿಸ್ರಿ. ಉತ್ತರವನ್ನು ಕರೆಕ್ಟ್ ಹಾಕ್ರಿ. ಹೊಸಬ್ರು ಮಾತ್ರ ಕರೆಕ್ಟಾಗಿ ಚಿತ್ರ ತೆಗೆದು ಕರೆಕ್ಟಾಗಿ ಹಾಕ್ರಿ. ಅಂದ್ರೆ ಇದ ಫಸ್ಟ್ ಟೈಮ್ ನೋಡ್ತಾ ಇರ್ತಾರೋ. ಈ ವರ್ಷ ಏನೇ ತಿರ್ತಿರಲ್ಲ ಅವರು. ಹೋದ ವರ್ಷ ಇಲ್ಲಿ ಏನಾದ್ರು ಕ್ಲಾಸ್ ತೊಗೊಂಡಿದ್ರು ಅವನಾದ್ರೆ, ನೀವೇನಾದ್ರೂ ಮನೆಗೆಲ್ಲ ತಿಳ್ಕೊಂಡಿದ್ರಾದ್ರೆ ನೀಟಾಗಿ ಬಿಡಿಸಿ ಪಟಾಪ್ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ. ಹೊಸ ಹುಡುಗರು ನೋಡ್ತಾ ಇರ್ತೀರಿ, ಅವ್ರು ಕರೆಕ್ಟಾಗಿ ಬಿಡಿಸ್ರಿ. ಓ ಒಂದನೇ ಮಾಡಲ್ ಅಂದ್ರೆ ಭಿನ್ನವಾದ ಚಿತ್ರ. ಫಸ್ಟ್ ಮಾಡಲ್ ಏನಂದ್ರೆ ಭಿನ್ನವಾದ ಚಿತ್ರ, ಆಡ್ ಒನ್ ಔಟ್. ಭಿನ್ನವಾದ ಅಂತಂದ್ರೆ ನಾಲ್ಕು ಚಿತ್ರಗಳು ಇರ್ತಾವ. ಆ ನಾಲ್ಕು ಚಿತ್ರಗಳಲ್ಲಿ ಮೂರು ಚಿತ್ರ ಒಂದ್ ರೀತಿಯಿಂದ ಸೇಮ್ ಕಾಣುತ್ತೆ. ನೋಡ್ಲಿಕ್ಕೆ ಸೇಮ್ ಅಂದ್ರೆ ಅದ್ರಲ್ಲಿ ಇರ್ತಕ್ಕಂಥ ಕ್ಯಾರೆಕ್ಟರ್ಸ್, ಅಲ್ಲಿರ್ತಕ್ಕಂಥ ಲಕ್ಷಣ ನೋಡಿ ನಾವು ಮೂರು ಚಿತ್ರವನ್ನು ಒಂದ್ ರೀತಿ ಒಂದು ಗುಂಪಿಗೆ ಸೇರಿಸ್ತೀವಿ. ಒಂದು ಚಿತ್ರ ಬೇರೆ ಆಗ್ಬಿಡ್ತೀವಿ. ಸೊ ಆ ಭಿನ್ನವಾದ ಬೇರೆ ಅಂದ್ರೆ ಭಿನ್ನವಾದದ್ದು, ವಿಶೇಷವಾದದ್ದು. ಆ ಭಿನ್ನವಾದ ಚಿತ್ರ ಯಾವ ಆಪ್ಷನ್ ಇರ್ತೈತೆ ನೋಡಿ, ಏನೋ ಬಿನೋ ಸಿನೋ ಡಿನೋ, ಆ ಆಪ್ಷನ್ಗೆ ಹಾಕ್ಬಿಟ್ರೆ ಮುಗಿದು ಶೇರ್ ಮಾಡ್ಬೋದು. ಈ ವಿಷಯದೊಳಗೆ ಆಪ್ಷನ್ ಯಾವ್ದಿರ್ತೈತೆ ಸಿ ಇತ್ತ, ಸಿ ಶೇರ್ ಮಾಡ್ಬಿಟ್ರೆ ಓಕೆ ಒಂದು ಮಾರ್ಕ್ಸ್. ಇದು ಒಂದೇ ಮಾಡಲ್. ನಾಲ್ಕು ಚಿತ್ರದಲ್ಲಿ ಭಿನ್ನವಾದ ಚಿತ್ರವನ್ನು ಗುರುತಿನವೇ ಮಾಡ್ತಕ್ಕಂಥದ್ದು ಒಂದೇ ಮಾಡಲು ಹೇಳತೈತಿ. ಹೆಂಗೆಂಗೆ ಇರ್ತೈತಿ, ಏನೇನು ಇರ್ತೈತಿ ಅಂದ್ರೆ, ನಾಲ್ಕು ಚಿತ್ರಗಳು ಕೊಟ್ಟಿರ್ತಾರೆ ಸರ್. ಎ ಬಿ ಸಿ ಡಿ ಅಂತ ಆಪ್ಷನ್ ಇರ್ತಾವೆ ನಾಲ್ಕು. ಆ ನಾಲ್ಕು ಚಿತ್ರಗಳಲ್ಲಿ ಮೂರು ಚಿತ್ರ ಒಂದು ರೀತಿಯಿಂದ ಸೇಮ್ ಇರ್ತೈತಿ, ಒಂದು ಚಿತ್ರ ಆ ಮೂರು ಚಿತ್ರಕ್ಕಿಂತ ಭಿನ್ನವಾಗಿರ್ತೈತಿ. ಆ ಭಿನ್ನವಾದ ಚಿತ್ರನ ಉತ್ತರ ಸರ್ ಅಂತ ಹೇಳ್ಬೇಕು. ಒಂದೇ ಮಾಡಲ್ ಇಷ್ಟೇ ಹೇಳ್ರೆ ಮುಗೀತು. ಇದರ ಏನು ದೊಡ್ಡ ಮಹ ಇಲ್ಲ, ಸಿಂಪಲ್ ಐತಿ. ಓಕೆ, ಸೆಕೆಂಡ್ ಮಾಡಲ್ ಹೋಗೋಣ. ಓಕೆ ಓಕೆ, ಎರಡನೇ ಮಾಡಲ್. ಫಸ್ಟ್ ಮಾಡಲ್ ಕಂಪ್ಲೀಟ್ ಅರ್ಥ ಆಗೈತೆ ಅಂತ ತಿಳ್ಕೊತೀನಿ. ಅರ್ಥ ಆಗ್ಲಿಕ್ಕಂದ್ರೆ ಇನ್ನೂ ಸಾಕಷ್ಟು ಚಿತ್ರಗಳನ್ನ ನೋಡ್ಬೇಕು. ನಿಮ್ಮ ಅಣ್ಣಾರು ಅಕ್ಕಗಳು ಇದ್ರೆ ಅವ್ರ ಕಡೆ ತಿಳಿಸ್ಕೋಬೇಕು ಇನ್ನೂ ಸ್ವಲ್ಪ ವೀಡಿಯೋ ನೋಡಿದ್ಮೇಲೆ. ಅಂದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಅರ್ಥ ಆಗುತ್ತೆ. ಇಂಥ ಪ್ರಶ್ನೆಗಳನ್ನ ಜಾಸ್ತಿ ಬಿಡಿಸೋದ್ರಿಂದ ಇನ್ನೂ ಸ್ವಲ್ಪ ನಾಲೆಜ್ ಬರ್ತೈತಿ. ಓಕೆ, ಸೊ ಟೋಟಲ್ 10 ಮಾಡಲ್ ಒಳಗೆ 1 ಮಾಡಲ್ ಕಂಪ್ಲೀಟೆಡ್. ಸೆಕೆಂಡ್ ಮಾಡಲ್, ಸೆಕೆಂಡ್ ಮಾಡಲ್ ಅಂತಂದ್ರೆ ಮಾದರಿ 2. ಮಾದರಿ 2 ಮಾಡಲ್ ನಂಬರ್ 2. ಇದು ಏನಂದ್ರೆ ಇದು ಭಾಳ ಸಿಂಪಲ್, ಭಾಳ ಸರಳ. ಇದು ಇದ್ದಂಥ ಚಿತ್ರವನ್ನು ಗುರುತಿಸುವುದು, ಇದ್ದಂಥ ಚಿತ್ರವನ್ನು ಗುರುತಿಸುವುದು. ಸಿಮಿಲಾರಿಟಿ ಅಂತ ಇಂಗ್ಲಿಷ್ ಒಳಗೆ ಸೆಕೆಂಡ್ ಮಾಡಲ್ ಸಿಮಿಲಾರಿಟಿ. ಇದ್ದಂಥ ಚಿತ್ರವನ್ನು ಗುರುತಿಸೋದು ಅಂದ್ರೆ ಇಲ್ಲಿ ಒಂದು ಪ್ರಶ್ನಾರ್ಥಕ ಒಂದು ಚಿತ್ರಗಳು ಬಂದಿರ್ತಾವ. ಇವು ಪ್ರಶ್ನಾರ್ಥಕ ಚಿಹ್ನೆಗಳು, ಪ್ರಶ್ನೆ ಇರ್ತಕ್ಕಂಥ ಚಿಹ್ನೆಗಳು, ಕ್ವಶನ್ ಫಿಗರ್ಸ್. ಉತ್ತರ ಚಿತ್ರ ನಾಲ್ಕು ಇರ್ತಾವ, ಪ್ರಶ್ನೆ ಚಿತ್ರ ಇರ್ತಾವ, ಒಂದೊಂದು ಪ್ರಶ್ನೆ ಚಿತ್ರ ಇರ್ತಾವ, ಅದ್ರ ಮುಂದೆ ಇದ್ರ ಉತ್ತರ ಚಿತ್ರಗಳು ನಾಲ್ಕು ಇರ್ತಾವ, ಕ್ವಶನ್ ಫಿಗರ್ ಆ್ಯಂಡ್ ಆನ್ಸರ್ಸ್ ಫಿಗರ್ಸ್ ಅಂತ ಇರ್ತವೆ ಇಂಗ್ಲೀಷ್ ಒಳಗೆ. ಈ ಪ್ರಶ್ನಾರ್ಥಕ ಚಿತ್ರದೊಳಗೆ ಏನಾಗ್ತಾವ, ಪ್ರಶ್ನೆ ಚಿತ್ರದೊಳಗೆ ಅಲ್ಲಿ ಚಿತ್ರ ಕೊಟ್ಟಿರ್ತಾನೆ. ಇದ್ದಂಥ ಚಿತ್ರ, ಇದ್ದಂಥ ಚಿತ್ರ ಅಂದ್ರೆ ಅದು ಹೆಂಗೈತಿ ಇದನ್ನ ನೋಡ್ಬೇಕು. ಇದು ಕ್ವಶನ್ ಫಿಗರ್ ಇರ್ತೈತಿ. ಈ ಕ್ವಶನ್ ಫಿಗರ್ ಅನ್ನು ಸರಿಯಾಗಿ ಅಬ್ಸರ್ವ್ ಮಾಡ್ಕೋಬೇಕು. ಪ್ರಶ್ನೆ ಚಿಹ್ನೆಯನ್ನು, ಪ್ರಶ್ನೆ ಚಿತ್ರವನ್ನು ಸರಿಯಾಗಿ ನೋಡ್ಕೊಂಡು ಈ ಚಿತ್ರದೊಳಗೆ ಏನೇನು ಐತಿ, ತ್ರಿಭುಜ ಐತಿ, ಒಳಗೊಂದು ಟಿಕ್ ಐತಿ, ಇದು ಹೆಂಗೈತಿ, ಇಂಥ ನಾಲ್ಕು ಆಪ್ಷನ್ ಇರ್ತಾವ. ಇದು ಹೆಂಗೈತೆ ಅದನ್ನು ಗುರುತು ಮಾಡ್ಬೇಕು, ಅದ್ರ ಎಲ್ಲೈತೆ ಅಂತ ಹುಡುಕ್ಬೇಕು. ಅದೇ ಎಣ್ಣೆ ಮಾಡಲ್ಲ, ಸಿಂಪಲ್ ಆಗಿ ಅಂದ್ರೆ ನಿಮಗೆ ನಾಲ್ಕು ಪೆನ್ ಕೊಟ್ಟಿರ್ತಾರಂತೆ. ಬರೀ ಒಂದು ಪೆನ್ನು ನನ್ನ ಕಡೆ ಇರ್ತೈತಿ, ಇಂಥ ಪೆನ್ನು ಈ ನಾಲ್ಕು ಪೆನ್ನಾಗ ಎಲ್ಲೈತೆ ಅಂತ ಹುಡುಕ್ಬೇಕು. ಅಂದ್ರೆ ಈ ಕಲರು, ಈ ಪೆನ್ನು, ಈ ಪೆನ್ನಿನ ಹೆಸರು, ಇದು ಯಾವ ಕಲರ್ ಮೂಡ್ತೈತಿ, ಇದನ್ನೆಲ್ಲ ಅಬ್ಸರ್ವ್ ಮಾಡಿ ನಾಲ್ಕು ಪೆನ್ ಒಳಗೆ ಇಂಥ ಪೆನ್ ಇರ್ತೈತಿ. ಇದ್ರಾಗ ಇಂಥ ಪೆನ್ ಇದು ರೆಡ್ಡಿಂಕೋ ಬ್ಲೂವೋ ಯಾವ್ದು ಇರ್ತೈತಿ ನೋಡೋ, ಅದನ್ನು ಇದ್ರಾಗ ಗುರುತನೆ ಮಾಡೋದು ಸಿಂಪಲ್. ಸೊ ಅದೇ ರೀತಿ ಏನಂತಂದ್ರೆ ಈ ಪ್ರಶ್ನೆ ಚಿತ್ರದೊಳಗೆ ಏನೈತಿ ಫಸ್ಟ್ ಅಬ್ಸರ್ವ್ ಮಾಡ್ಬೇಕು. ಒಂದು ತ್ರಿಭುಜ ಟ್ರಯಾಂಗಲ್ ಐತಿ, ಅಲ್ಲಿ ಮೇಲುಗಡೆ ಮೂಲಿಗೆ ಮೇಲುಗಡೆ ಅಲ್ಲೊಂದು ಟಿಕೆಟ್ ಅಣ್ಣ. ಓಕೆ, ಇಂಥ ಚಿತ್ರ ಅಲ್ಲಿತ್ತು ಇದು ನೋಡು, ಫಸ್ಟ್ ಎ ಬರಬೇಕು. ಓಕೆ, ಆಪ್ಷನ್ ಎ ಬಂದು ಇದರ ತ್ರಿಭುಜ ಐತೆ, ತ್ರಿಭುಜ ಐತಿ. ಓಕೆ, ಆ ಚಿತ್ರ ನಮ್ಗೆ ಮ್ಯಾಗ್ ಇರ್ಬೇಕಿತ್ತು, ಅದ್ರ ಸೆಂಟ್ರ್ ಐತಿ, ನಡವರ್ಕ್ ಐತಿ. ಅಂದ್ರೆ ಇದು ಅಲ್ಲ, ಯಾಕಲ್ಲ, ಇದು ಇದ್ದಂಗ ಐತೆ ಅದ ಇಲ್ಲ, ನಮ್ಮ ತ್ರಿಭುಜ ಇದ್ದಂಗ ಐತಿ, ತ್ರಿಭುಜ ಐತಿ, ಬಟ್ ಒಳಗಿರ್ತಕ್ಕಂಥ ಅದು ಶೇಡ್ ಮಾಡಿ ಟಿಕ್ಕಿ ಅದ್ರ ಇಲ್ಲ, ಆದ್ರಿಂದ ಇದು ಅಲ್ಲ, ಯಾಕಲ್ಲ ಅಂತ ಡಿಸೈಡ್ ಆಯ್ತಲ್ಲ. ಓಕೆ, ನೆಕ್ಸ್ಟ್ ಸರ್ ಇಲ್ಲಿ ತ್ರಿಭುಜ ಐತಿ, ಹಾ ತ್ರಿಭುಜ ಐತಿ, ನಮ್ಗೆ ಏನ್ ಬೇಕು, ಇದು ಹೆಂಗೈತೆ ಹಂಗ, ಇದನ್ನ ಚಿತ್ರ ಅದ್ರ ಮ್ಯಾಗಿತ್ತು ಕಣ್ ಸೇಮ್ ಇರ್ಬೇಕು, ಮತ್ತೇನು ಕಾಣ್ಬಾರ್ದು ನಮ್ಗೆ, ಆ್ಯಸ್ ಇಟ್ ಇಸ್ ಅದಕ್ಕೆ ಸೇರ್ಪಡೆ ಆಗುತ್ತೆ ಅದು, ಹಂಗೆ ಆ ರೀತಿ ಇದ್ರೆ ಮತ್ತೆ ಸೇಮ್ ಇದು ಅಂಕರ್ ಅಲ್ಲ ಅಂತ ಗೊತ್ತಾಯ್ತು. ಸೊ ಎಣ್ಣದ ತ್ರಿಭುಜ ಐತಿ, ನಮಗೆ ತ್ರಿಭುಜ ಇರಬೇಕು, ಬಟ್ ಮೇಲ್ಗಡೆ ಟಿಕ್ ಇರ್ಬೇಕು, ಇದು ಸೈಡ್ ಐತಿ, ಕೆಳಗಡೆ ಐತಿ, ಇದು ಅಲ್ಲ, ಯಾಕಲ್ಲ ಗೊತ್ತಾಯ್ತಾ. ನೆಕ್ಸ್ಟ್ ಇದು ಬೆಳಕಿ ಕಾಣಲಿಕ್ಕೆ ನೋಡಿ ತೋರಿಸ್ತೀನಿ, ಇದು ತ್ರಿಭುಜ ಐತಿ, ಆ ತ್ರಿಭುಜದೊಳಗೆ ಟಿಕ್ಕಿ ಮೇಲ್ಗಡೆ ಇತ್ತು, ಮೇಲ್ಗಡೆ ಐತಿ, ಆದ್ರೆ ಒಂದು ಗೆರಿ ಅಲ್ಲ, ಗೆರಿ
ಗೆರಿ ಇದ್ರಾಗ ಐತನ ಇದ್ರ ಗೆರೆ ಇಲ್ಲ ಮತ್ತೆ ಗೆರೆ ಐತಂದ್ರೆ ಇದು ಉತ್ತರ ಅಲ್ಲ ಮತ್ತೆ ತ್ರಿಭುಜ ಐತಲ್ರಿ ಒಂದ್ ಟಿಕ್ ಇರ್ಬೇಕಿತ್ತು ಮ್ಯಾಗ ಬಂದೈತ್ರಿ ಮ್ಯಾಗ ಬಂದೈತಿ ಒಂದ್ ಆರ್ ಟಿಕೆಟ್ ಬಂದೈತಿ ಅದಕ್ಕೆ ಅದು ಉತ್ತರ ಅಲ್ಲ ಸೊ ನೆಕ್ಸ್ಟ್ ಡೇ ಆಪ್ಷನ್ ಬರ್ಬೇಕು ಮೂರು ತಪ್ಪಲ್ಲ ಅಂದ್ರೆ ನಾಲ್ಕು ಸರಿ ಇರ್ತೈತಿ ಸರಿ ಇದ್ರು ಅದ್ರ ಕರೆಕ್ಟ್ ಆಗಿ ನೋಡಿ ಮುಂದೆ ಹೋಗ್ಬೇಕು ಓಕೆ ನಾಲ್ಕನೇದು ಡಿ ಇದ್ರ ತ್ರಿಭುಜ ಬೇಕಾಗಿತ್ತು ತ್ರಿಭುಜ ಐತಿ ಎಸ್ ಸರ್ ಓಕೆ ನಮ್ಮ ಟಿಕ್ಕಿ ಮೇಲೆ ಇರ್ಬೇಕಿತ್ತು ಇದು ಮೇಲ್ಗಡೆ ಬಂದೈತಿ ಸರ್ ಮತ್ತೆ ಅದು ಇದ್ದಂಗೆ ಐತಿಲ್ಲ ನಮ್ದೇನು ಎರಡನೇ ಮಾಡಲ್ಲ ಇದ್ದಂಥ ಚಿತ್ರ ಸಿಮಿಲಾರಿಟಿ ಫಿಗರ್ ವೆರಿ ಸಿಮಿಲಾರಿಟಿ ಫಿಗರ್ ಕ್ವಶನ್ ಫಿಗರ್ ಒಳಗೆ ಏನೈತೆ ಅಂತ ಸೇಮ್ ಎಲ್ಲ ಇತ್ತಪ್ಪ ಡಿ ಆಪ್ಷನ್ ಐತಿ ಓಕೆ ರೈಟ್ ಆನ್ಸರ್ ಇಸ್ ಡಿ ಇವು ಮೂರು ಯಾಕೆ ಅಲ್ಲ ಅಲ್ಲ ಅಂತ ಗುರುತಿಡಬೇಕು ಇದು ಅಲ್ಲ ಇದು ಅಲ್ಲ ಇದು ಅಲ್ಲ ಹಂಗೆ ಅಲ್ಲ ಅಲ್ಲ ಅಂದ ಮ್ಯಾಗ ಮಾತ್ರ ಸರಿಯಾದ ಉತ್ತರ ಗೊತ್ತಾಗುತ್ತೆ ಫಸ್ಟ್ ನಾವು ತಪ್ಪುಗಳನ್ನ ಕಂಡು ಹಿಡ್ಕೊಂಡು ಹೋಗ್ಬೇಕು ಅಂದ್ರೆ ಈ ರೀತಿ ಇದು ಇಲ್ಲ ಎಸ್ ಈ ರೀತಿ ಇದು ಇಲ್ಲ ಯಾಕೆ ಇಲ್ಲ ಅಂತ ಡಿಸೈಡ್ ನೀವು ಮಾಡ್ಕೋಬೇಕು ಅಂದ್ರೆ ತ್ರಿಭುಜ ಐತಿ ನಮ್ಗೆ ತಿದ್ದುಪಡಿ ಮಾಡಿದ ಮೇಲ್ಗಡೆ ಟಿಕ್ ಇರಬೇಕಿತ್ತು ಅದ್ರ ನಡುವೆ ಬಂದಿತ್ತು ಅದಕ್ಕೆ ಒಂದು ಉತ್ತರ ಅಲ್ಲ ಓಕೆ ಓಕೆ ಸೊ ಏನು ಅಲ್ಲ ಬಿ ಅಲ್ಲ ಸಿ ಅಲ್ಲ ಹಾಗಾದ್ರೆ ಉತ್ತರ ಯಾವ್ದು ಡಿ ಏನು ಮಾಡ್ಬೇಕು ಹೇಳಿ ನಾನು ನೀವು ಎ ಬಿ ಸಿ ಡಿ ಈ ರೀತಿ ಹಾಕೋಬೇಕು ಸೊ ಒಂದನೇ ಕ್ವಶನ್ ಉತ್ತರ ಯಾವ್ದು ಬಂದಿತ್ತು ಅಂದು ಡಿ ಬಂದೈತಿ ಸರಿಯಾಗಿ ನಾನು ಪೆನ್ ಡಿಗೆ ಹೋಗ್ಬೇಕು ಮತ್ತೆ ಎಲ್ಲಿ ಹೋಗಿಲ್ಲ ಡಿ ಇಷ್ಟು ಸೇಡ್ ಇದನ್ನು ಅರ್ಧ ಪರ್ಧ ತಿದ್ದಂಗಿಲ್ಲ ಸರಿಯಾಗಿ ಪೂರ್ಣವಾಗಿ ತಿದ್ದಬೇಕಂದ್ರೆ ಒಂದು ಅರ್ಧ ಬರ್ತೈತಿ ಯಾಕೆ ಹಿಂಗೆ ಹೇಳಕತ್ತೀನಿ ಅಂದ್ರೆ ಇಷ್ಟೆಲ್ಲ ಉತ್ತರ ಬರ್ತೈತಿ ನಾವೇನ್ ಮಾಡ್ತೀವಿ ಆ ಕಡೆ ಈ ಕಡೆ ನೋಡ್ಕೋತ ಡಿ ಹಾಕೋ ಬದಲಿ ಎ ಹಾಕ್ಬಿಡ್ತೀನಿ ಸರ್ ಎರಡನೇದ್ದು ಹಾಕಕ್ ಹೋಗಿ ಮೂರನೇದ್ದು ಹಾಕಿನ್ರಿ ಒಂಬತ್ತಿದ್ದು ಹಾಕಕ್ ಹೋಗಿ ಹತ್ತಿಂದ ಹಾಕಿನ್ರಿ ಯಾರ ಮಿಸ್ಟೇಕ್ ನಿಮ್ಮ ಮಿಸ್ಟೇಕ್ ನಿನಗೆ ಉತ್ತರ ಕನ್ನಡ ಬರ್ತೈತಿ ಎಲ್ಲ ಗೊತ್ತೈತಿ ಬಟ್ ಹಾಕೋ ಮುಂದೆ ಅದು ಒಂದು ಇಂಪಾರ್ಟೆಂಟ್ ಕೆಲಸ ನಿಂದ ಅದನ್ನು ಸರಿಯಾಗಿ ಮಾಡ್ಬೇಕು ಅದು ಚಿತ್ರವನ್ನು ಗುರುತಿಡಿದ ಮ್ಯಾಗ ಅದು ಉತ್ತರ ಯಾವುದಪ್ಪ ಡಿ ಅಂದ್ಮೇಲೆ ನೀ ಕನ್ನಡ ಹಿಡಿದಿಲ್ಲ ಉತ್ತರ ಏನು ಗೊತ್ತೈತೆ ಡಿ ಅಂದ್ರೆ ನಿನ್ನ ಮೈಂಡ್ ಒಳಗೆ ಡಿ ಅಂತಿರ್ತದೆ ಡಿ ಹಾಕೋ ಮಟ್ಟ ನಿನ್ನ ಮೈಂಡ್ ಅಲ್ಲೇ ಎಲ್ಲಿ ಓಡಾಡ್ ಮಾಡೋದು ಸೊ ಡಿ ಹಾಕಿದ ಮೇಲೆ ನೆಕ್ಸ್ಟ್ ಬರ್ಬೇಕು ಅವಾಗ ಒಂದನೇ ಕ್ವಶನ್ಸ್ ಕಂಪ್ಲೀಟ್ ಮತ್ತೆ ಎರಡನೇ ಕ್ವಶನ್ ಬರ್ಬೇಕು ಸೊ ಎರಡನೇದೇನು ಇದ್ದಂಥ ಚಿತ್ರವನ್ನು ಗೊತ್ತೈತಿ ಕ್ವಶನ್ ಚಿತ್ರದಾಗ ಒಂದಿರ್ತೈತಿ ಪ್ರಶ್ನೆ ಚಿತ್ರ ಪ್ರಶ್ನೆ ಚಿತ್ರವನ್ನು ಸರಿಯಾಗಿ ಗಮನಿಸಿ ಉತ್ತರ ಚಿತ್ರದಲ್ಲಿ ಯಾವುದು ಸರಿಯಾಗಿ ಅದಕ್ಕೆ ಹೋಲಿಕೆ ಆಗುತ್ತೋ ಅದು ಇದ್ದಂಗೆ ಐತೆ ಅದು ಗುರುತಿಡ್ಬಿಟ್ಟು ಮುಗಿತು ಪ್ರಶ್ನೆ ಚಿತ್ರ ಒಂದು ವೃತ್ತ ಐತಿ ಆ ವೃತ್ತಕ್ಕೆ ಒಂದು ಬಾಣದ ಗುರುತು ಹಾಕ್ಯಾರ ಆ ಬಾಣದ ಗುರುತು ಮಕ ಈ ಕಡೆ ಮೂಲಿ ಮಾಡೈತಿ ನಿಮ್ಗೆ ವೃತ್ತ ಇರ್ಬೇಕು ಬಾಣದ ಗುರುತು ಮಕ ಮೂಲಿ ಈ ಕಡೆ ಸೈಡ್ ಇರ್ಬೇಕು ಹಂಗಿತ್ತ ರೇಖಾ ಸರ್ ಓಕೆ ನಾವು ಆಪ್ಷನ್ ಉತ್ತರ ಚಿತ್ರ ನೋಡ್ಕೊಂಡು ತಗೋಣ ಅಂದ್ರೆ ಇದು ಇದ್ದಂಗೆ ಐತೆ ನೋಡ್ಕೊಂಡು ತಗೋಣ ಒಂದೇದಕ್ಕೆ ಬರೋಣ ಏ ಬಂದ್ವಿ ವೃತ್ತ ಬೇಕಾಗಿತ್ತು ವೃತ್ತ ಐತಿ ಬಾಣದ ಗುರುತೈತಿ ಬಾಣದ ಗುರುತೈತಿ ಸಿಕ್ಕೇತ ಅಂತ ಹಾಕಂಗಿಲ್ಲ ಅದು ನೋಡ್ರಿ ಎಚ್ಚರ ಕೊಟ್ಟು ನೋಡ್ರಿ ನಮ್ಗೆ ಬಾಣದ ಗುರುತು ಈ ರೀತಿ ಇರ್ಬೇಕು ಬಟ್ ಇದು ಉಲ್ಟಾ ಐತಿ ಹಿಂಗೆ ಬಂದೈತಿ ಈ ಕಡೆ ಅಂದ್ರೆ ಇದು ಇದ್ದಂಗೆ ಐತನ ಇಲ್ಲ ಸೊ ರಾಂಗ್ ಸೊ ಈಗ ಇದು ಅಂಕ ರೂತ್ ಐತಿ ಬಟ್ ನಾವು ಬಾಣದ ಗುರುತು ಹಿಂಗೆ ಮೂಲಿ ಬರ್ಬೇಕಿತ್ತು ಇದು ಆಟ ಬಂದೈತಿ ಇದನ್ನ ವಿಚಾರ ಮಾಡೋದು ಎಲ್ಲ ಅಲ್ಲ ಇದು ರಾಂಗ್ ನಮ್ಗೆ ಇದು ಇದ್ದಂಗೆ ಬೇಕಲ್ಲ ಓಕೆ ಇಲ್ಲಿ ಬರ್ಬೇಕ ಇದು ವೃತ್ತ ಆ ವೃತ್ತದೊಳಗೆ ಬಾಣದ ಗುರುತು ಏನು ಬರ್ಬೇಕಿತ್ತು ಕ್ರಾಸ್ ಬರ್ಬೇಕಿತ್ತು ಕ್ರಾಸ್ ಬಂದೈತಿ ಆದ್ರೆ ಆ ಬಾಣದ ಗುರುತು ಮುಂದ ಮಕ ಐತಲ್ಲ ಫೇಸ್ ಆ ಫೇಸ್ ಈ ಕಡೆ ಮೂಲಿ ಬರ್ಬೇಕಿತ್ತು ಅದು ಕೆಳಗ ಅದ್ರ ಅಪೋಸಿಟ್ ಬಂದೈತಿ ಇದು ಅಲ್ಲ ಮತ್ತು ಮೂರು ಅಲ್ಲ ಅಂದ್ರೆ ನಾಲ್ಕನೇದು ಇದೇ ಇರ್ತೈತಿ ಸೊ ನಾಲ್ಕನೇದು ಸೇಮ್ ವೃತ್ತ ಇತ್ತು ವೃತ್ತ ಐತಿ ಒಂದು ಬಾಣದ ಗುರುತು ಹಿಂಗೆ ಮೂಲಿ ಬರ್ಬೇಕಿತ್ತು ಆ ಮಕ ಮುಂದಿರ್ಬೇಕಿತ್ತು ಮೂಲಿ ಬಂದೈತಿ ಮಕ ಮುಂದೈತಿ ಸೊ ಆನ್ಸರ್ ಯಾವುದು ಡಿ ಅರ್ಥ ಆತಲ್ಲ ಅರ್ಥ ಆಗಿ ಸರಿಯಾಗಿ ನೋಡ್ರಿ ಮತ್ತೆ ನಿಂದ್ರಿಸಿ ಮತ್ತೆ ನೋಡ್ಬೇಕು ಡಿ ಓಕೆ ನೆಕ್ಸ್ಟ್ ಥರ್ಡ್ ಒನ್ ಇದು ಒಂದು ಚೌಕ ಪ್ರಶ್ನಾ ಚಿಹ್ನೆ ಒಳಗ ಪ್ರಶ್ನೆ ಚಿತ್ರದೊಳಗೆ ನೋಡ್ಬೇಕು ಪ್ರಶ್ನೆ ಚಿತ್ರದಾಗ ಒಂದು ಸ್ಮಾಲೆಸ್ಟ್ ಎರೋ ಮಾರ್ಕ್ ಐತಿ ಅದನ್ನ ಡ್ರಾಯಿಂಗ್ ಬಿಡಿಸ್ಯಾರ ಚಿತ್ರ ಆ ಚಿತ್ರ ಬಿಡಿಸಿ ಅದರ ಅಪೋಸಿಟ್ ಒಂದು ಸ್ಮಾಲೆಸ್ಟ್ ಬಾಣದ ಗುರುತೈತಿ ಮತ್ತೆ ಎರೋ ಮಾರ್ಕ್ ಅದರ ಅಪೋಸಿಟ್ ಐತೆ ಎರೋ ಮಾರ್ಕ್ ಅದ ಇಂಥ ಚಿತ್ರ ಇದರಲ್ಲಿ ಯಾವ್ದು ಇದು ಇದ್ದಂಗ ಯಾವ್ದೈತೆ ಅದನ್ನ ಹುಡ್ಕೊಂಡು ಹೋಗ್ಬಿಟ್ರೆ ಉತ್ತರ ಮುಗಿತ ಒಂದು ಇದು ಹೆಂಗೈತಿ ಫಸ್ಟ್ ನೋಡ್ಬೇಕು ಒಂದು ಸೆಕೆಂಡ್ ಒಂದು ಎರಡು ಮೂರು ಸೆಕೆಂಡ್ ನೋಡ್ಬೇಕು ಅಬ್ಸರ್ವ್ ಮಾಡ್ಬೇಕು ಓಕೆ ಬಾಣದ ಗುರುತೊಳಗೆ ಇನ್ನೊಂದು ಬಾಣದ ಗುರುತು ಅದರ ಅಪೋಸಿಟ್ ಐತಿ ನೆಕ್ಸ್ಟ್ ಎ ಬರ್ಬೇಕು ಎ ಬರ್ಬೇಕು ಇಡ್ಬೇಕು ಇದು ಹೆಂಗೈತಿ ಹಿಂಗೈತಿ ಬಾಣದ ಗುರುತು ಆದ್ರೆ ಇಲ್ಲಿ ಒಳಗಡೆ ಒಂದು ಬಾಣದ ಗುರುತು ಇದು ಈ ಕಡೆ ಪಕ್ಕ ಮಾಡೈತೆ ಅಪೋಸಿಟ್ ಬಟ್ ಇದು ಎರಡು ಸೇಮ್ ಅದು ಫೇಸ್ ಇದ್ರ ಅಪೋಸಿಟ್ ಈ ಫೇಸ್ ಇರ್ಬೇಕ ಈ ಫೇಸು ಈ ಫೇಸು ಸೇಮ್ ಐತಿ ಸೇಮ್ ಇರ್ಬಾರ್ದು ಓಕೆ ನೆಕ್ಸ್ಟ್ ಇದು ಅಲ್ಲ ಅಲ್ಲ ಯಾಕೆ ಅಲ್ಲ ಅಂದ್ರೆ ನಮ್ಗೆ ಬಾಣದ ಗುರುತು ಈ ಕಡೆ ಮಕ ಮಾಡಿರ್ಬೇಕು ಕೊನೆದ್ದು ಇದು ಇದ್ರ ಅಪೋಸಿಟ್ ಐತಿ ಇದು ನೋಡ್ಬಾರ್ದು ಮುಗೀತು ಒಂದೇ ಅಲ್ಲ ಡಿಸೈಡ್ ಮಾಡ್ಬೇಕು ಯಾಕೆ ಅಲ್ಲ ಅಂತಂದ್ರೆ ನಮ್ಮ ಬಾಣದ ಗುರುತು ಈ ಕಡೆ ಇರ್ಬೇಕಿತ್ತು ಫೇಸ್ ಇದು ಹಿಂಗೆ ಬಂದಿತ್ತು ಉಲ್ಟಾ ಎಡಕ್ಕೆ ಬಂದಿತ್ತು ಅಂದ್ರೆ ಬಲಕ್ಕಿರ್ಬೇಕಿಲ್ಲ ಸೊ ಇದು ತಪ್ಪ ನೆಕ್ಸ್ಟ್ ಸಿ ಸಿ ಬಾಣದ ಗುರುತು ಬಂದೈತಿ ಸರ್ ಇದು ಹೆಂಗೈತೆ ಹಂಗೈತೆ ಅಲ್ರಿ ಐತಿ ನಮ್ಗೆ ಇನ್ನೊಂದು ಒಳಗಡೆ ಒಂದು ಎರೋ ಮಾರ್ಕ್ ಬರ್ಬೇಕಿತ್ತಲ್ಲ ಅದ್ರ ಅಪೋಸಿಟ್ ಇದ್ರ ಎರೋ ಮಾರ್ಕ ಇಲ್ಲ ಮತ್ತೆ ನಮ್ದು ಏನಪ್ಪ ಅದು ಇದ್ದಂಗೆ ಹುಡುಕ್ಬೇಕು ಅದು ಇದ್ದಂಗೆ ಅದು ಇಲ್ಲ
ಇದ್ರೂ ಅದರೊಳಗಿರ್ತಕ್ಕಂಥ ಒಂದು ಎರೋ ಮಾರ್ಕ್ ಇಲ್ಲ, ಅದರಿಂದ ಇದು ಉತ್ತರ ಅಲ್ಲ. ಇದ್ದಂಗೆ ಇರ್ಬೇಕಲ್ಲ, ಮೂರು ಅಲ್ಲ ಅಂದ್ರೆ ಇದು ರೈಟ್ ಡಿ ರೈಟ್. ಯಾಕೆ ಡಿ ರೈಟ್? ಒಂದೇ ಎರೋ ಮಾರ್ಕ್ ಐತಿ, ಹಾಂ ಎರೋ ದೊಡ್ಡ ಎರೋ ಮಾರ್ಕ್ ಐತಿ. ಒಳಗೊಂದು ಎರೋ ಮಾರ್ಕ್ ಸಣ್ಣದಿರ್ಬೇಕು, ಅದ್ರ ಅಪೋಸಿಟ್ ಇರ್ಬೇಕು. ಹಾಂ ಸಣ್ಣ ಎರೋ ಮಾರ್ಕ್ ಇದ್ರ ಮಕ್ಕ ಇದ್ರ ಅಪೋಸಿಟ್ ಐತಿ. ಹಿಂಗೆ ಸರಿಯಾದ ಉತ್ತರ ಯಾವಪ್ಪ? ಡಿ. ಓಕೆ ಡಿ. ಹಿಂಗೆ ಉತ್ತರಗಳನ್ನ ನೀವು ಸರಿಯಾಗಿ ಗಮನಿಸ್ಬೇಕು. ಸಿಂಪಲ್ ಇರ್ತೈತಿ, ಶಾರ್ಟ್ಕಟ್ ಇರ್ತೈತಿ, ನೀವು ಸ್ವಲ್ಪ ಲಕ್ಷ ಕೊಡ್ಬೇಕು ಅಷ್ಟೇ. ಇದೇನಂತಂದ್ರೆ ಮೈಂಡ್ ಡೈವರ್ಟ್ ಆಗ್ಬಿಡೋದು, ಆ ಕಡೆ ಈ ಕಡೆ ನೋಡೋದು. ನೀವು ಗೋತ್ರ ಗೊತ್ತಕೊಳ್ಳಿ, ಆಕೆ ಹೇಳೋದು ಆಕೆ ಇಷ್ಟ ಮಾಡ್ಕೊಂಡು ಇಂಥವೆಲ್ಲ ಬಿಡ್ಬೇಕು. ನಿಮ್ಗೆ ಗೋತ್ರ ಗೊತ್ತಾತ, ಸಿಗು ಮಟ್ಟ ಹುಡುಕಿ ಸಿಕ್ ಕೂಡ ಕರೆಕ್ಟ್, ಸಿ ಇಲ್ಲ ಸಿ ಹಾಕ್ಬೇಕು, ಡಿ ನಾ ಡಿ ಹಾಕ್ಬೇಕು. ಇಷ್ಟು ಮಾಡಿಬಿಟ್ರೆ ನೋ ಪ್ರಾಬ್ಲಮ್. ಓಕೆ ಲಾಸ್ಟ್ ನಾಲ್ಕನೇದು, ನಾಲ್ಕನೇದು ಇಲ್ಲೊಂದು ಪ್ರಶ್ನೆ ಪ್ರಶ್ನೆ ಚಿತ್ರದೊಳಗೆ ಈ ರೀತಿ ಒಂದು ಚಿತ್ರ ಕೊಟ್ಟಾರೆ. ಸೊ ಈ ಚಿತ್ರ ಕೊಟ್ಟು ಎರಡು ಗಿರಿ ಹೇಳಿದ್ರೆ, ಒಂದೇದು ಸಣ್ಣದು, ಆಮೇಲೆ ಅದಕ್ಕಿಂತ ಸ್ವಲ್ಪ ದೊಡ್ಡದು, ಆಮೇಲೆ ಅದಕ್ಕೆ ಒಂದೇ ಕಡೆ ಏನು ಮಾಡ್ರೆ ಮೀನು ಜೊತೆ ಚಿತ್ರ ಅದು ಒಂದು ಟೀಕೆ ಇಟ್ಟಾರೆ. ಇಂಥದ್ದು ನೋಡ್ಬೇಕು, ಇದು ಇದ್ದಾಗ ಆಯ್ತು ಬಟ್ ಹಿಂಗೆ ತಿರುಗಿಸ್ಯಾರ, ನಮ್ಗೆ ಹಿಂಗೆ ಇದ್ದದ್ದು ಬೇಕಪ್ಪ, ಸ್ಟೇಟ್ ಇದ್ದಿರ್ಬೇಕು, ಇದು ಹಿಂಗೆ ತಿರುಗಿಸ್ಯಾರ, ಸೇಮ್ ಆಯ್ತು ಸರ ಬಟ್ ತಿರುಗಿಸ್ಯಾರ ಮತ್ತೆ ಅಲ್ಲ ಅದು. ಓಕೆ ಇದು ಅಲ್ಲ. ಓಕೆ ಇದು ಇದ್ದಾಗ ಆಯ್ತು ಸರ್, ಇದು ಐತಿ. ಓಕೆ ಇತ್ತು ಕರೆಕ್ಟ್ ಅಲ್ಲ, ನೋಡು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋದು. ಓಕೆ ಟಿಕ್ಕಿ ಮೇಲೆ ಬರ್ಬೇಕಿತ್ತು, ಟಿಕ್ಕಿ ಮೇಲೆ ಬಂದೈತಿ. ಹಿಂಗೆ ಒಂದೇ ಗೆರಿ ಅದಲ್ಲ, ಇದು ಫಸ್ಟ್ ಲೈನ್ ಸ್ಮಾಲೆಸ್ಟ್ ಇರ್ಬೇಕು, ಸಣ್ಣದಿರ್ಬೇಕು. ಫಸ್ಟ್ ಲೈನ ದೊಡ್ಡದೈತಿ, ಎರಡನೇದು ಸಣ್ಣದೈತಿ, ಮತ್ತೆ ಇದು ಇದ್ದಾಗ ಅಲ್ಲದ. ಇದು ಒಂದೇ ಗೇರಿ ಸ್ಮಾಲ್ ಇರ್ಬೇಕು, ಚಿಕ್ಕದಿರ್ಬೇಕು, ಎರಡನೇದು ಅದಕ್ಕಿಂತ ದೊಡ್ಡದಿರ್ಬೇಕು. ಇಲ್ಲ ಒಂದನೇದು ದೊಡ್ಡದು, ಎರಡನೇದು ಅದಕ್ಕಿಂತ ಸಣ್ಣದೈತಿ, ಅಂದ್ರೆ ಇದು ಅಲ್ಲ. ಚಿತ್ರ ಸೇಮ್ ಐತಿ ಬಟ್ ಅಲ್ಲಿರ್ತಕ್ಕಂಥ ಗೆರಿಗಳು ಡಿಫ್ರೆಂಟ್ ಅದ. ಓಕೆ ಸೊ ಇದು ಇದು ಅಂಕರ ಅಲ್ಲ ಅಲ್ಲ, ಯಾಕಂದ್ರೆ ನಮ್ಮ ನಟ್ಟ ನಡುವೆ ಗೆರಿವೆಲ್ಲ ಇದ್ದೀವಿ. ಸೊ ಇದು ಅಲ್ಲ ಅಲ್ಲ. ಓಕೆ ಅದು ರೈಟ್ ಆಯ್ತದೆ, ಯಾಕಂದ್ರೆ ಎರಡು ಲೈನ್ ಬರ್ಬೇಕು, ಎರಡು ಲೈನ್ ಬಂದು ಸ್ವಲ್ಪ ಡಿಫ್ರೆನ್ಸ್ ಐತಲ್ರಿ. ಹಾಂ ಡಿಫ್ರೆನ್ಸ್ ಇದ್ರು ಬಟ್ ಅದ ಉತ್ತರ, ಯಾಕಂದ್ರೆ ಉಳ್ಕೆದ ಅಲ್ಲ ಅಲ್ಲಲ್ಲ. ಮೇಲ್ಗಡೆ ಟಿಕ್ ಬರೋದ್ರೆ ಟಿಕ್ ಬಂದು ಒಂದೇದು ಸಣ್ಣದಿರ್ಬೇಕು ಸಣ್ಣದೈತಿ, ಎರಡನೇದು ಅದಕ್ಕಿಂತ ದೊಡ್ಡದಿರ್ಬೇಕು ಅದಕ್ಕಿಂತ ದೊಡ್ಡದೈತಿ. ಮತ್ತು ಹಾಗಾದ್ರೆ ಆನ್ಸರ್ ಯಾವುದು? ಆನ್ಸರ್ ಡಿ. ನೀವು ನೋಡಕ್ಕೆ ಮತ್ತು ಆನ್ಸರ್ ಎ ಬಿ ಸಿ ಡಿ ಅಂತ ತಗೋಬೇಕು. ಎ ಬಿ ಸಿ ಡಿ ಹಾಕೋಂತ ಇದ್ರ ಉತ್ತರ ಕಂಡು ಹಿಡಿದು ನಿಂಗೆ ಗೊತ್ತಾಗ್ತದೆ ಡಿ ಅಂತೇಳಿ, ಡಿ ಯಾಕಂತ ನೀವು ಫೈಂಡ್ ಔಟ್ ಮಾಡಿ. ಸೊ ಡಿಗೆ ಕರೆಕ್ಟ್ ಕಾರಣ ತೊಗೊಂಡು ಶೇರ್ ಮಾಡಿಬಿಟ್ಟು ಮುಗಿತು ಸಿಂಪಲ್. ಓಕೆ ಇದು ಎರಡನೇ ಮಾಡಲ್ ಅರ್ಥ ಆತಂಪ. ಎರಡನೇ ಮಾಡಲ್ ಏನಂದ್ರೆ ಇದ್ದಂಥ ಚಿತ್ರ ಸಿಮಿಲಾರಿಟಿ ಅಂತ, ಸೇಮ್ ಫಿಗರ್, ಸೇಮ್ ಫಿಗರ್ ಫೈಂಡ್ ಮಾಡಿಬಿಟ್ರೆ ಮುಗಿತು. ಸೇಮ್ ಫಿಗರ್ ಒಂದು ಪ್ರಾಬ್ಲಮ್ಸ್ ಫಿಗರ್ ಇರ್ತೈತಿ, ನಾಲ್ಕು ಆನ್ಸರ್ಸ್ ಫಿಗರ್ ಇರ್ತಾವೆ. ನೀವು ಏನು ಮಾಡಬೇಕು, ಸರಿಯಾಗಿ ಅಬ್ಸರ್ವ್ ಮಾಡಬೇಕು. ನಾಲ್ಕು ಆನ್ಸರ್ ಫಿಗರನ್ನು ಸರಿಯಾಗಿ ಅಬ್ಸರ್ವ್ ಮಾಡಿ ಕ್ವಶನ್ ಫಿಗರ್ನಾಗ ಇರ್ತಕ್ಕಂಥ ಒಂದು ಫಿಗರ್, ಆ ಆನ್ಸರ್ ಫಿಗರ್ನಾಗ ಎಲ್ಲಿ ಐತಿ ಅದು ಇದ್ದಂಗೆ ಸೇಮ್ ಯಾವ ಫಿಗರ್ ಐತೆ ಅದನ್ನು ಗುರುತಿಡಿದ ಸೆಕೆಂಡ್ ಮಾಡಲ್. ಓಕೆ ಸೊ ಇದು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಎರಡನೇ ಮಾಡಲ್ ನಿಮ್ಗೆ ಬಂದಂಗೆ, ಅಂದರೆ ಹತ್ತು ಮಾರ್ಕ್ಸ್ ಬಂದಂಗೆ ನಿಮ್ಗೆ ಎರಡನೇ ಮಾಡಲ್. ಎಲ್ಲರಿಗೆ ಅರ್ಥ ಆಗ್ತೈತಿ, ಕೊನೆ ಅರ್ಥ ಆಗ್ಲಿಕ್ಕಂದ್ರೆ ವಿಡಿಯೋ ನಿಲ್ಲಿಸ್ಬೇಕು. ಇದು ಯಾಕಂದ್ರೆ ಸರ್ ಸಿ ಯಾಕಂದ್ರು, ಡಿ ಯಾಕಲ್ಲ, ಬಿ ಯಾಕೋದು, ಮೂರು ಯಾಕಲ್ವು, ಇದ ಉತ್ತರ ಯಾಕೆ? ನೀವು ಇನ್ನೊಂದು ಸ್ವಲ್ಪ ಚಿತ್ರ ತೆಗೀರಿ, ಚಿತ್ರ ತಗೊಂಡು ನೀವು ನೋಡ್ಕೊಂತ ಬರ್ರಿ, ಅವಾಗ ನಿಮ್ಗೆ ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಓಕೆ ಇನ್ನೊಂದಿಷ್ಟು ಕ್ವಶನ್ಗಳನ್ನು ನಾನು ಮತ್ತೆ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ, ವಾಟ್ಸಪ್ನಾಗ ಕಳಿಸಿರ್ತೀನಿ, ಅದನ್ನು ನೋಡಿ ಸರಿಯಾಗಿ ಬಿಡಿಸ್ರಿ. ಓಕೆ ಸೊ ಯಾರಿಗಾದರೂ ಡೌಟ್ ಬಂದರೆ ನನಗೆ ವಾಟ್ಸಪ್ನಾಗ ಕಾಂಟ್ಯಾಕ್ಟ್ ಮಾಡಿರಿ, ಆ ಚಿತ್ರವನ್ನು ಫೋಟೋ ಹೊಡೆದು ಹಾಕಿರಿ, ಫೋನ್ ಮಾಡಿರಿ, ನಾನು ನಿಮ್ಗೆ ತಿಳಿಸ್ತೀನಿ. ಸರಿನಾ? ಓಕೆ ಮೆಂಟಾಲಿಟಿ ಒಳಗೆ ನಾವು ಫಸ್ಟ್ ಮಾಡಲ್ ಆ್ಯಂಡ್ ಸೆಕೆಂಡ್ ಮಾಡಲ್ ಒಂದೇ ಮಾಡಲ್ ಮುಗಿಸಿದ್ವಿ, ಎರಡನೇ ಮಾಡಲ್ ನಾಲ್ಕು ಚಿತ್ರ ಮುಗಿಸಿದ್ವಿ, ಇನ್ನೊಂದು ಒಂದು ಐದು ಚಿತ್ರ ಮುಗಿಸ್ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ನಾಳೆ, ನಾಳೆ ಸಂಡೆ, ಇವತ್ತು ಸ್ಯಾಟರ್ಡೆ. ಸೊ ಮತ್ತು ನಾಳೆ ಸಂಡೆ ಬೆಳಿಗ್ಗೆ ಕ್ಲಾಸ್ ತೊಗೊಂತೀನಲ್ಲ, ಸೊ ಅವಾಗ ನಾನು ಮತ್ತೆ ಇನ್ನೊಂದು ಸೆಕೆಂಡ್ ಮಾಡಲ್ ಮ್ಯಾಗ, ಸೆಕೆಂಡ್ ಮಾಡಲ್ ಏನು ಕಂಪ್ಲೀಟ್ ಮುಗಿಸಿಲ್ಲ, ಇನ್ನೊಂದು ಒಂದು ಹತ್ತು ಚಿತ್ರ ತಿಳಿಸಿ, ಇನ್ನೊಂದು ಐದಾರು ಚಿತ್ರ ನಿಮ್ಗೆ ತಿಳಿಸಿ, ಅವ್ರ ಚಿತ್ರ ಬಿಡಿಸ್ರಿ, ಆಮೇಲೆ ಎರಡನೇ ಮಾಡಲ್ ನಾಳೆ ಕಂಪ್ಲೀಟ್ ಮಾಡೋಣ. ಅರ್ಥ ಆಯ್ತಂತ? ಒಂದು ವಾರಕ್ಕೆ ಒಂದೊಂದು ಎರಡು ಮಾಡಲ್ ಮುಗಿಸ್ಬಿಟ್ರೆ ಮುಗಿದಾಗ್ಬಿಡುತ್ತೆ ಸಿಂಪಲಾಗಿ. ಆದರೆ ಕಲಿತಿದ್ದನ್ನು ಮರೆಯಕ್ಕೆ ಹೋಗ್ಬಾರ್ದು. ಒಂದನೇ ಮಾಡಲ್ ಅಂದ್ರೆ ಏನು, ಎರಡನೇ ಮಾಡಲ್ ಏನಿರ್ತೈತಿ, ಮೂರನೇ ಮಾಡಲ್ ಏನಿರ್ತೈತಿ, ಈಗ ನಾವು ಎರಡನೇ ಮಾಡಲ್ ಬಂದು ಹಂಗೆ ಕಲ್ಕೋತ ಹೋಗೋಣ. ಭಾಳ ಸಿಂಪಲ್ ಐತಿ, ಇದ್ರಾಗ ಏನು ಲೆಕ್ಕ ಮಾಡಬೇಕು, ಕೂಡಿಸ್ಬೇಕು, ಕಳಿಬೇಕು, ಮಗ್ಗಿ ಬರ್ಬೇಕು, ಏನೂ ಇಲ್ಲ, ಸಿಂಪಲ್ ಐತಿ. ಅರ್ಥ ಆದ್ರೆ ಸೊ ಸರಿಯಾಗಿ ನೀವು ನೋಡಬೇಕು, ಕ್ವಶನ್ ಪೇಪರ್ ಕರೆಕ್ಟಾಗಿ ಬಂದಾಗ ಕೈಯಲ್ಲಿ ನೋಡಬೇಕು ಆ ಚಿತ್ರ ಎರಡನೇ ಮಾಡಲ್ ಇದು ಹೌದಾ. ಎರಡನೇ ಮಾಡಲ್ ಅಂದ್ರೆ ಏನೈತಿ, ಎರಡನೇ ಮಾಡಲ್ ಅಂದರೆ ಒಂದು ಪ್ರಶ್ನೆ ಚಿತ್ರ ಇರ್ತೈತಿ, ಕ್ವಶನ್ ಚಿತ್ರ, ಕ್ವಶನ್ ಫಿಗರ್ ಇರ್ತೈತಿ, ನಾಲ್ಕು ಆನ್ಸರ್ ಫಿಗರ್ ಇರ್ತವೆ. ಕ್ವಶನ್ ಫಿಗರ್ ಸರಿಯಾಗಿ ಅಬ್ಸರ್ವ್ ಮಾಡಿ ಕ್ವಶನ್ ಫಿಗರ್ನಾಗಿರ್ತಕ್ಕಂಥ ಫಿಗರ್ ಆನ್ಸರ್ ಫಿಗರ್ನ ಎಲ್ಲೈತಿ ಅದನ್ನು ಗುರುತು ಹಿಡಿದ್ಬಿಟ್ಟು ಮುಗಿತು ಎರಡನೇ ಮಾಡಲ್. ಫಸ್ಟ್ ಮಾಡಲ್ ಸೆಕೆಂಡ್ ಮಾಡಲ್ ರಿವಿಷನ್ ಮಾಡ್ಕೊಡ್ರಿ, ಚಿತ್ರ ಬಿಡಿಸಿ, ಏನೋ ಡೌಟ್ ಬಂದರೂ ಕಂಟೆಂಟ್ ಮಾಡಿರಿ. ಓಕೆ ಸೊ ಇವತ್ತಿನ ಕ್ಲಾಸಿಗೆ ಇಲ್ಲಿ ಸ್ಟಾಪ್ ಮಾಡೋಣ. ನಾನು ಮತ್ತೆ ನಾನು ನಾಳೆ ಕ್ಲಾಸ್ ತೊಗೊತೀನಿ. ಇವತ್ತು ನಾನು ಬೆಳಗಿನ ಕ್ಲಾಸ್ ಒಳಗೆ ನಾನು ಪ್ರೈಮ್ ನಂಬರ್ಸ್ ಬಗ್ಗೆ ಹೇಳಿದ್ದೀನಿ. ಪ್ರೈಮ್ ನಂಬರ್ಸ್, ವಾಟ್ ಆರ್ ಪ್ರೈಮ್ ನಂಬರ್ಸ್, ವಿಚ್ ಆರ್ ದೇ?
ಸೊ ಅವುಗಳ ಮೇಲೆ ಯಾವ ಬರ್ತಾವ ಅವ್ನ ಬಿಡಿಸಿ ನಾನು. ಸೊ ಅದು ನಾಳೆನ ನಾಳೆ ಸೋಮವಾರ ದಿನ ಏನು ಮಾಡೋದು, ಪ್ರೈಮ್ ನಂಬರ್ಸ್ 1 to 100 ಒಳಗೆ ಯಾವ್ಯಾವ ಬರ್ತಾವೆ, 1 to 20 ವರೆಗೂ ಎಷ್ಟು ಅದಾವೆ ಅಂದ್ರೆ ಅವನ್ನೆಲ್ಲ ಗುರುತಿಡ್ಬೇಕು. ಆ ರೀತಿ 1 to 100 ಒಂದು ಚಾರ್ಟ್ ಹಾಕ್ತೀನಿ, ಚಾರ್ಟ್ ಹಾಕಿ ಬಿಡಿಸ್ತೀನಿ, ಅಥವಾ ನಿಮಗೆ ಗೊತ್ತಿರೋ ನೀವು ಬಿಡಿಸಿಟ್ಕೋರಿ. ಅರ್ಥಾತ್ರ ಪ್ರೈಮ್ ನಂಬರ್ಸ್ ಅಂದ್ರೆ ಏನು ಅದ್ರ ಮೇಲೆ ಲೆಕ್ಕ ನಾನು ಇವತ್ತು ಬಿಡಿಸಿ ನಾನು. ಓಕೆ, ಆ ಕ್ಲಾಸ್ ನೋಡ್ರಿ, ಇದು ಮೆಂಟಾಲಿಟಿ ಕ್ಲಾಸ್ ನೋಡ್ರಿ, ಎಲ್ಲವನ್ನೂ ಸರಿಯಾಗಿ ಅರ್ಥ ಮಾಡ್ಕೊರಿ. ಏನೋ ಡೌಟ್ ಬಂದರೂ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, 1 and all.